ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನೆಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಥರ್ಡ್ ಇಯರ್ಲ್ಲಿ ಇದ್ದೀರಾ, 6th semಅಲ್ಲಿ ಇದ್ದೀರಾ ಅಂತಂದರೆ ಎರಡು ಪೇಪರ್ ಬರುತ್ತೆ, paper 1 and paper 2 ಅಂತ. paper 1ಅಲ್ಲಿ ಒಂದು ಯೂನಿಟ್ ಬರುತ್ತೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಂತ. ಅದರದ್ದು ಇವತ್ತು ಫುಲ್ಲು ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆಯಲ್ಲ ಅದನ್ನು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಶೇರ್ ಮಾಡಿ. ಸೊ ಇಲ್ಲಿ ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮೇಲೆ ಕ್ವಶನ್ಸ್ ಕೇಳ್ಬೋದು, ಕಲರ್ ಮೇಲೆ ಕ್ವಶನ್ಸ್ ಕೇಳ್ಬೋದು, ಅಥವಾ ಕಾಂಪ್ಲೆಕ್ಸ್ದು CTF-ನ ಕೇಳ್ಬೋದು, ಅಂದರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು, ಸ್ಕ್ವೇರ್ ಪ್ಲೇನ್ ಆಗಿರ್ಬೋದು, ಆಕ್ಟಾಹೆಡ್ರಲ್ ಆಗಿರ್ಬೋದು, ಟೆಟ್ರಾಹೆಡ್ರಲ್ ಆಗಿರ್ಬೋದು, ನಿಮ್ಮ ಸಿಲೆಬಸ್ಸಲ್ಲಿದೆ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ ಫಾರ್ 4 marks ಕ್ವಶನ್. ಸೊ ನಿಮಗೆ ಕಲರ್ ಅಂತ ಕೊಟ್ಟಾಗ ಯಾವುದೇ ಒಂದು ಕಾಂಪ್ಲೆಕ್ಸು ಕಲರ್ಡ್ ಆಗಬೇಕು ಅಂತಂದರೆ ಇದು ಜನ್ರಲ್ಲಾಗಿ ನೀವು ಹೇಳುವಂಥದ್ದು. ಅಲ್ಲೇನಾದರೂ DD ಟ್ರಾನ್ಸಿಷನ್ ಇತ್ತು ಅಂತ ಇಟ್ಕೊಳ್ಳೋಣ, ನಿಮ್ಮ ಮಾಲಿಕ್ಯೂಲಲ್ಲಿ ಏನಾದರೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅಂತ ಇಟ್ಕೊಳ್ಳೋಣ, ಅವಾಗಷ್ಟೇ ಏನಾಗುತ್ತೆ, DD ಟ್ರಾನ್ಸಿಷನ್ ಆಗುತ್ತೆ. DD ಟ್ರಾನ್ಸಿಷನ್ ಆದರೆ ಮಾತ್ರ ಕಲರ್ ಆಗುತ್ತೆ, DD ಟ್ರಾನ್ಸಿಷನ್ ಆಗಲಿಲ್ಲ ಅಂದರೆ ಕಲರ್ ಆಗಲ್ಲ. ದಿಸ್ ಇಸ್ ಜನ್ರಲ್ ಟ್ರೆಂಡ್. ಇಲ್ಲಿ CU+ ಕಾಂಪ್ಲೆಕ್ಸ್ ಅಂತ ಕಲರ್ಲೆಸ್ ಅಂತ ಹೇಳ್ತಾರೆ. ಸೊ ಕಲರ್ಲೆಸ್ ಅಂತ ಅಂದರೆ ಅಲ್ಲೇನಾಗಿದೆ, ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಇದೆ, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೇ ವೆನ್ ಯು ಸಪ್ಲೈ ಎನರ್ಜಿ ದೇ ಗೋಯಿಂಗ್ ಟು ಮೈಗ್ರೇಟ್, ದೇ ಗೋಯಿಂಗ್ ಟು ಟ್ರಾನ್ಸಿಟ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ನಿಮ್ಮ ಮಾಲಿಕ್ಯೂಲ್ಸಲ್ಲಿ ಕಂಪ್ಲೀಟ್ಲಿ ಫೀಲ್ಡ್ ಅಥವಾ ಆ ಫೀಲ್ಡ್ ಇತ್ತು ಅಂದರೆ ಅವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನು DD ಟ್ರಾನ್ಸಿಷನ್ ಆಗಲ್ಲ. DD ಟ್ರಾನ್ಸಿಷನ್ ಆದರೆ ಮಾತ್ರ ಕಲರ್ ಬರುತ್ತೆ, DD ಟ್ರಾನ್ಸಿಷನ್ ಆಗಲಿಲ್ಲ ಅಂದರೆ ಕಲರ್ ಬರಲ್ಲ. ಸೊ ಇದು ಜನರಲ್ ಕ್ವಶನ್. ಯಾವುದೇ ಇಲ್ಲಿ ಕಾಪರ್ ಕೊಟ್ಟಿದ್ದಾರೆ, ಟೈಟಾನಿಯಮ್ ಕೊಟ್ಟಿದ್ದಾರೆ, ಇದು ಬಿಟ್ಟು ಬೇರೆ ಯಾವುದೇ ಕೊಟ್ಟರು ಯಾಕೆ ಕಲರ್ಲೆಸ್ ಅಂತಂದರೆ ನೀವು ಹೇಳ್ಬೇಕಾಗಿರೋದು DD ಟ್ರಾನ್ಸಿಷನ್ ಇಲ್ಲ. ಸಾಧ್ಯ ಆಯಿತು ಅಂದರೆ ಅನ್ಪೇರ್ಡ್ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ರಿ, ಅದು ಗೊತ್ತಿಲ್ಲ ಅಂದರೆ ದೇರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ DD ಟ್ರಾನ್ಸಿಷನ್ ಅಂತ ಹೇಳಿದ್ರು ನಾವು ಫುಲ್ ಮಾರ್ಕ್ಸ್ ಕೊಡಬೇಕಾಗತ್ತೆ. ಕಂಪ್ಲೀಟ್ಲಿ ಫೀಲ್ಡು ಅಥವಾ ಆ ಫೀಲ್ಡ್ ಇತ್ತು ಅಂತಂದರೆ ಅವು ಮೋಸ್ಟ್ ಸ್ಟೇಬಲ್ ಇರ್ತವೆ, ಹಾಗಾಗಿ ದೇ ಜನರಲಿ ಡು ನಾಟ್ ಎಕ್ಸೈಟ್, ದೇ ಡು ನಾಟ್ ಅಂಡರ್ಗೋ ಟ್ರಾನ್ಸಿಷನ್ ಫ್ರಮ್ ಲೋಯರ್ ಎನರ್ಜಿ ಟು ಹೈಯರ್ ಎನರ್ಜಿ ಲೆವೆಲ್. ಹಾಗಾಗಿ ನೀವು ಕಲರ್ಲೆಸ್ ಅಂತ ಯಾಕೆ ಅಂತ ಕೊಟ್ಟರೆ ದೇರ್ ಇಸ್ ನೋ DD ಟ್ರಾನ್ಸಿಷನ್. ಕಲರ್ ಆಗಿದೆ ಯಾಕೆ ಅಂದರೆ DD ಟ್ರಾನ್ಸಿಷನ್ ಇದೆ. ಇಷ್ಟು ನೀವು ಕಾನ್ಸೆಪ್ಟ್ ಇಟ್ಕೊಂಡ್ರು ಈಸಿಯಾಗಿ 2 marks ನೀವು ತೊಗೋಬೋದು. ಕಾಪರ್ ಕಾಂಪ್ಲೆಕ್ಸಸ್ ಆರ್ ಕಲರ್ಲೆಸ್ ಬಿಕಾಸ್ CU+ ಹ್ಯಾಸ್ D10 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ವೇರ್ DD ಟ್ರಾನ್ಸಿಷನ್ ಇಸ್ ನಾಟ್ ಪಾಸಿಬಲ್, ಸೊ ದೇ ಆರ್ ಕಲರ್ಲೆಸ್. ನಾನು ಹೇಳ್ದಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ರಿ CU+ದು, ನಿಮಗೆ DD10 ಬರುತ್ತೆ, ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇದೆ, ಹಾಗಾಗಿ ಅವು ಕಲರ್ಲೆಸ್ ಇರುತ್ತೆ, DD ಟ್ರಾನ್ಸಿಷನ್ ಆಗಿರೋದಿಲ್ಲ. ಅದೇ ಥರ ಟೈಟಾನಿಯಂ 4+ ಕಾಂಪ್ಲೆಕ್ಸಸ್ ಆರ್ ಕಲರ್ಲೆಸ್ ಬಿಕಾಸ್ D0 ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಇದೆ, DD ಟ್ರಾನ್ಸಿಷನ್ ಆಗ್ತಾ ಇಲ್ಲ, ಹಾಗಾಗಿ ಅವು ಕಲರ್ಲೆಸ್ ಇರ್ತವೆ. ಯು ಕೀಪ್ ದಿಸ್ ಇನ್ ಮೈಂಡ್, ಯಾವುದೋ ನಿಮ್ಮದು ಮಾಲಿಕ್ಯೂಲ್ ಕಲರ್ ಆಗಿದೆ ಅಂತಂದರೆ DD ಟ್ರಾನ್ಸಿಷನ್ ಆಗ್ತಾ ಇದೆ ಅಂತ. ಕಲರ್ಲೆಸ್ ಅಂದರೆ DD ಟ್ರಾನ್ಸಿಷನ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಈ ಕಾನ್ಸೆಪ್ಟ್ ಇಟ್ಕೊಂಡು ನೋ DD ಟ್ರಾನ್ಸಿಷನ್ ನೋ ಕಲರ್, DD ಟ್ರಾನ್ಸಿಷನ್ ದಟ್ಸ್ ವೈ ದೇ ಆರ್ ಕಲರ್. ಯಾವುದೋ ಒಂದು ಕೊಟ್ಬಿಟ್ಟು ವೈ ದೇ ಆರ್ ಕಲರ್ಡ್ ಅಂತ ಕೇಳಿದ್ರೆ ಬಿಕಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಬೇಕು, ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಡಿ ಬ್ಲಾಕಲ್ಲಿ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಮಾತ್ರನೇ ಅವು ಎಕ್ಸೈಟೇಷನ್ ಆಗುತ್ತೆ, ದಟ್ ಲೀಡ್ಸ್ ಟು DD ಟ್ರಾನ್ಸಿಷನ್, ದಟ್ ಲೀಡ್ಸ್ ದಿ ಕಲರ್ ಆಫ್ ದಿ ಕಾಂಪ್ಲೆಕ್ಸ್ ಆಗುತ್ತೆ. ಅದೇ ಥರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕನ್ಸಿಡರ್ ಮಾಡ್ಕೊಂಡ್ರೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ನಾವು ಮ್ಯಾಗ್ನೆಟಿಕ್ ಮೊಮೆಂಟಮ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಮ್ಯಾಗ್ನೆಟಿಕ್ ಮೊಮೆಂಟು ಅಥವಾ ನಿಮಗೆ ಪ್ಯಾರಾಮ್ಯಾಗ್ನೆಟಿಕ್ಕು ಅಥವಾ ಡಯಾಮ್ಯಾಗ್ನೆಟಿಕ್ಕು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಯು ಆರ್ ಟ್ರೈ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ಪ್ರೆಸೆನ್ಸ್ ಆಫ್ ದಿ ಸ್ಟ್ರಾಂಗ್ ಲಿಗ್ಯಾಂಡ್ ಏನಾಗುತ್ತೆ ಅಥವಾ ವೀಕ್ ಲಿಗ್ಯಾಂಡ್ ಏನಾಗುತ್ತೆ, ಆ ಬೇಸಿಸ್ ಮೇಲೆ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂತ ನೋಡ್ಕೋಬೇಕು. ಡಿಪೆಂಡಿಂಗ್ ಅಪಾನ್ ದಿ ಅನ್ಪೇರ್ಡ್ ಎಲೆಕ್ಟ್ರಾನ್, ಅನ್ಪೇರ್ಡ್ ಎಲೆಕ್ಟ್ರಾನ್ ಏನಾದರೂ ಇತ್ತು ನಿಮ್ಮ ಕಾಂಪ್ಲೆಕ್ಸಲ್ಲಿ ಅಂತಂದರೆ ಅವಾಗ ಅದಕ್ಕೆ ನಾವು ಏನಂತ ಕರಿತೀವಿ, ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಇಲ್ಲ ಅಂತಂದರೆ ಆಫ್ಟರ್ ದಿ ಫಾರ್ಮೇಷನ್ ಆಫ್ ದಿ ಕಾಂಪ್ಲೆಕ್ಸ್ ಅವಾಗ ಏನು ಹೇಳ್ತೀವಿ, ದಟ್ ಈಸ್ ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಬೋತ್ ಇನ್ ಕಲರ್ ಆಫ್ ದಿ ಕಾಂಪ್ಲೆಕ್ಸ್ ಅಂಡ್ ಆಲ್ಸೋ ಟು ಎಕ್ಸ್ಪ್ಲೇನ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಕಲರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದಾಗ DD ಟ್ರಾನ್ಸಿಷನ್ಸ್ ಆಗುತ್ತೆ, DD ಟ್ರಾನ್ಸಿಷನ್ ಆದರೆ ಮಾತ್ರ ಕಲರ್ ಬರುತ್ತೆ. ಅದೇ ಥರ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲಾಂದರೆ ಅದನ್ನು ನಾವು ಡಾರ್ಕ್ ಅಂತ ಕರಿತೀವಿ. ಇದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಪ್ರಶ್ನೆ ಕೇಳಿದ್ರೆ ನೀವು ಆ ರೀತಿಯಾಗಿ ಉತ್ತರನ ಬರಿಬೇಕಾಗತ್ತೆ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರೀತಾರೆ, CFSE ಅಂತ ಕರೀತಾರೆ ಇದನ್ನು, ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರೀತಾರೆ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರೀತಾರೆ. ದ ಸ್ಪ್ಲಿಟಿಂಗ್ 5D ಜನರೇಟ್ ಡಿ ಆರ್ಬಿಟಲ್ಸ್ ಆಫ್ ದಿ ಮೆಟಲ್ ಅಯಾನ್ ಇಂಟು 2 set of D orbital possessing different energies are called as crystal field splitting.
ಸೊ ಈಗ ನಿಮ್ಗೆ ಏನಾಗಿದೆ, ಡಿ ಎಲೆಕ್ಟ್ರಾನ್ ಡಿ ಆರ್ಬಿಟಲ್ಸ್ ಅಂತ ತಗೊಂಡ್ರೆ ಒಟ್ಟು ಡಿ ಆರ್ಬಿಟಲ್ಸ್ ಅಲ್ಲಿ 5 ತರ ಓರಿಯೆಂಟೇಷನ್ ಆಗುತ್ತೆ. 5 ಯೂಶಲಿ ನಾವು 3 ಒಂದು ತರ ಓರಿಯೆಂಟ್ ಮಾಡ್ಕೊಳ್ತೀವಿ, ಇನ್ನು 2 ಒಂದು ಕಡೆಗೆ ಓರಿಯೆಂಟ್ ಮಾಡ್ತೀವಿ. ಒನ್ ಈಸ್ ಅಲಾಂಗ್ ದಿ ಆಕ್ಸಸ್ ಇದೆ ಡಿ ಆರ್ಬಿಟಲ್ಸ್, ಇನ್ನೊಂದು ಬಿಟ್ವೀನ್ ದಿ ಆಕ್ಸಸ್ ಇದೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಈ ಡಿ ಆರ್ಬಿಟಲ್ಸ್ನ 2 ಸೆಟ್ಟಾಗಿ ಕ್ಲಾಸಿಫೈ ಮಾಡ್ತೀವಿ ಬೇಸ್ಡ್ ಆನ್ ಎನರ್ಜಿ. ಅವೆರಡರ ಮಧ್ಯೆ ಇರುವಂಥ ಎನರ್ಜಿ ಏನಿದೆಯಲ್ಲ, 2 ಸೆಟ್ ಆಫ್ ಡಿ ಆರ್ಬಿಟಲ್ ಆಫ್ಟರ್ ಸ್ಪ್ಲಿಟಿಂಗ್ ಏನು ಬರುತ್ತಲ್ಲ, ಆ ಗ್ಯಾಪ್ಗೆ ನಾವೇನಂತ ಕರಿತೀವಿ, ಆ ಡಿಫ್ರೆನ್ಸ್ ಎನರ್ಜಿಗೆ ಏನಂತ ಕರಿತೀವಿ ನಾವು, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂತ ಹೇಳ್ತೀವಿ. ದ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ 2 ಸೆಟ್ಸ್ ಆಫ್ ಡಿ ಆರ್ಬಿಟಲ್ಸ್ ಇಸ್ ರೆಫರ್ ಟು ಆಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಇ ಜಿ T2G ಅಂತ ನಾವು 2 ಸೆಟ್ ಮಾಡ್ಕೊಳ್ತೀವಿ, ಅದು ಒಂದೊಂದು ಕಾಂಪ್ಲೆಕ್ಸ್ಗೆ ಒಂದೊಂದು ಥರ ಬರುತ್ತೆ. ಸೊ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗಿದ್ದ ಇ ಜಿ ಆ್ಯಂಡ್ T2G ಡಿಫ್ರೆನ್ಸ್ ಏನಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಫೀಲ್ಡ್ ಎನರ್ಜಿ ಅಂತ ಕರಿತೀವಿ. ಮ್ಯಾಗ್ನೆಟ್ ಆಫ್ CTF ಈಸ್ ಸ್ಮಾಲರ್ ಇನ್ ಟೆಟ್ರಾಹೈಡ್ರಲ್ ದ್ಯಾನ್ ಇನ್ ಆಕ್ಟೋಹೈಡ್ರಲ್, ಗಿವ್ ರೀಸನ್ ಅಂತ ಕೇಳ್ತಾ ಇದ್ದಾರೆ. ಸೊ ನಂಗೆ ಈಗೇನು ಆಗ್ತಾ ಇದೆ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಏನಾಗ್ತಿದೆ ಅಂತ ನಾವು ನೋಡಬೇಕಾಗತ್ತೆ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಲಿಗ್ಯಾಂಡ್ಸ್ ಆಸ್ ಅ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್ ಆಸ್ 4 ಲಿಗ್ಯಾಂಡ್ಸ್ ಕಾಸ್ ಸ್ಮಾಲ್ ಸ್ಪ್ಲಿಟಿಂಗ್ ದೆನ್ ಆಕ್ಟೋಹೈಡ್ರಲ್ ಕಾಂಪ್ಲೆಕ್ಸಸ್ ವಿಚ್ ಆಸ್ ಲಿಗ್ಯಾಂಡ್. ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪ್ಲಿಟಿಂಗ್ ಏನಿದೆಯಲ್ಲ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ದಟ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಲಿಗ್ಯಾಂಡ್ಸ್. ನಂಬರ್ ಆಫ್ ಲಿಗ್ಯಾಂಡ್ಸ್ ಜಾಸ್ತಿ ಇತ್ತು ಅಂದರೆ ಸ್ಪ್ಲಿಟಿಂಗ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಂಬರ್ ಆಫ್ ಲಿಗ್ಯಾಂಡ್ಸ್ ಜಾಸ್ತಿ ಇತ್ತು ಅಂದರೆ ಸ್ಪ್ಲಿಟಿಂಗು ಜಾಸ್ತಿ ಆಗುತ್ತೆ. ಸೊ ಟೆಟ್ರಾಹೈಡ್ರಲ್ ನಾಲ್ಕೇ ನಾಲ್ಕು ನನಗೆ ಲಿಗ್ಯಾಂಡ್ ಇದೆ, ಹಾಗಾಗಿ ಸ್ಪ್ಲಿಟಿಂಗ್ ಎನರ್ಜಿ ಏನಿದೆ ಕಡಿಮೆ ಇರುತ್ತೆ. ಆಕ್ಟೋಹೈಡ್ರಲಲ್ಲಿ ಒಟ್ಟು 6 ಇದೆ, ಹಾಗಾಗಿ ಸ್ಪ್ಲಿಟಿಂಗು ಜಾಸ್ತಿ ಆಗುತ್ತೆ. ಹಾಗಾಗಿ ಮ್ಯಾಗ್ನಿಟ್ಯೂಡ್ ಆಫ್ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಟೆಟ್ರಾಹೈಡ್ರಲ್ ಕಡಿಮೆ ಇರುತ್ತೆ ದ್ಯಾನ್ ದಟ್ ಆಫ್ ದಿ ಆಕ್ಟೈಡ್ ಅಂತ ನಾವು ಹೇಳ್ಬೋದು. ಅದೇ ಥರ ಇವಾಗೇನು ಮಾಡೋದು, Fe(CN6)-4- ಇಸ್ ಡಯಾಮ್ಯಾಗ್ನೆಟಿಕ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ನಾನು ಮುಂಚೆ ಹೇಳ್ದಂಗೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆದಮೇಲೆ ಹೇಳಬೇಕು, ಸೆಂಟ್ರಲ್ ಮೆಟಲ್ನ ಆಟಮ್ ತೊಗೊಳಕ್ಕೆ ಬರೋಂಗಿಲ್ಲ ನೀವು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಕಾಂಪ್ಲೆಕ್ಸ್ ಫಾರ್ಮೇಷನ್ ಯಾವ ರೀತಿ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀನಿ. Fe(CN6)-4- ಇದೆ. ಸೊ ನನಗೆ ಏನಾಗ್ತಿದೆ ಇಲ್ಲಿ, CN- ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. ಸ್ಟ್ರಾಂಗ್ ಲಿಗ್ಯಾಂಡಲ್ಲಿ ಆ ಪ್ರೆಸೆನ್ಸಲ್ಲಿ ಹೆಂಗೆ ಆಗುತ್ತೆ ಅಂತ ನಾನು ನೋಡ್ಕೋಬೇಕಾಗತ್ತೆ. ಸೊ ಅಟಾಮಿಕ್ ನಂಬರ್ ಆಫ್ ಐರನ್ ಎಷ್ಟಿದೆ, 26 ಇದೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಏನಿದೆ, +2 ಇದೆ. ಅದನ್ನು ಹೆಂಗೆ ಕಂಡುಹಿಡಿತೀರಿ ಅಂತಂದರೆ, ಈಗ ನನಗೆ CN -6 ಇದೆ, X ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. X-6 = -4 ಹಾಕ್ಕೊಳ್ತೀನಿ. X = +2 ಬಂತು ಅಂದರೆ ಸೆಂಟರ್ ಮೆಟಲ್ ಆಟಮಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ ಇದೆ. +2 ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂದರೆ 2 ಎಲೆಕ್ಟ್ರಾನ್ಸ್ ಹೋಗ್ಬಿಡುತ್ತೆ. ಸೊ ದಿಸ್ ವಿಲ್ ಬಿಕಮ್ 3D6. ಆ 3D6 ಅಂತಂದರೆ ಅಗೇನ್ ಇನ್ ಪ್ರೆಸೆನ್ಸ್ ಆಫ್ ದಿ ಲಿಗ್ಯಾಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಯಾವ್ಯಾವ ವೇಕೆಂಟ್ ಆಗುತ್ತೆ ಅಂತಂದರೆ, ದಟ್ ಈಸ್ ಎಗೇನ್ಸ್ಟ್ ದಿ ಹಂಡ್ಸ್ ರೂಲ್ ಏನಾಗುತ್ತೆ, ದೇ ಗೋಯಿಂಗ್ ಟು ಪೇರ್ ಅಪ್ ಇನ್ ಪ್ರೆಸೆನ್ಸ್ ಆಫ್ ದಿ ಸ್ಟ್ರಾಂಗ್ ಫೀಲ್ಡ್. ಸ್ಟ್ರಾಂಗ್ ಫೀಲ್ಡ್ ಇದ್ದಾಗ, ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಲಿಂಕ್ ಮಾಡ್ತೇವೆ. CN- ಏನಿದೆಯಲ್ಲ, ಇಟ್ಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. ಹಂಗಾಗಿ ಏನಾಗ್ತವೆ, ಪೇರ್ ಅಪ್ ಆಗ್ತವೆ. ಪೇರಪ್ ಆದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ, T2Gನಲ್ಲಿ ಎಲ್ಲ 6 ಎಲೆಕ್ಟ್ರಾನ್ಸು ಫಿಲ್ ಆಗುತ್ತೆ, ಇ ಜಿನಲ್ಲಿ ಎಂಟಿ ಇರುತ್ತೆ. ಸೊ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್, ಯಾವುದೇ ರೀತಿಯಾದಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಆಫ್ಟರ್ ದಿ ಫಾರ್ಮೇಷನ್ ಆಫ್ ದಿ ಕಾಂಪ್ಲೆಕ್ಸ್. ಹಂಗಾಗಿ ಇದನ್ನು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ವೆರಿ ಸಿಂಪಲ್, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಫ್ಟರ್ ದಿ ಫಾರ್ಮೇಷನ್ ಆಫ್ ದಿ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಫಾರ್ಮೇಷನ್ ಆದಮೇಲೆ ಏನಾಗುತ್ತೆ ಅಂತ, ಕಾಂಪ್ಲೆಕ್ಸ್ ಫಾರ್ಮೇಷನ್ಗೆ ನನಗೆ ಸೆಂಟ್ರಲ್ ಮೆಟಲ್ ಆಟಮ್ದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ವೇಕೆಂಟ್ ಡಿ ಆರ್ಬಿಟಲ್ಸ್ ಇದೆ ಅಂತ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಲಿಗ್ಯಾಂಡ್ನ ತೊಗೊಳ್ತಾ ಇದ್ದೀನಿ, ವೀಕ್ ಲಿಗ್ಯಾಂಡ್ ತೊಗೊಳ್ತಾ ಇದ್ದೀನಿ, ಸ್ಟ್ರಾಂಗ್ ಲಿಗ್ಯಾಂಡ್ ತೊಗೊಳ್ತಾ ಇದ್ದೀನಿ. ಸ್ಟ್ರಾಂಗ್ ಲಿಗ್ಯಾಂಡ್ ಅಂದರೆ ಎಗನೆಸ್ಟ್ ದಿ ಹಂಡ್ಸ್ ರೂಲ್ ಏನಾಗ್ತಾವೆ, ಅವು ದೇ ಗೋಯಿಂಗ್ ಟು ಪೇರ್ಡ್ ಅಪ್, ಆ ರೀತಿಯಾಗಿ ಆಗುತ್ತೆ. ಸೊ ನೀವು ಇಲ್ಲಿ T2G, E G ಈಗ ಇದಕ್ಕೆ ನೀವು ತೊಗೊಳ್ಳೋದಾದರೆ, ಒಟ್ಟು ಆಕ್ಟಾಹೈಡ್ರಲ್ ಇದೆ, ಆಕ್ಟಾಹೈಡ್ರಲ್ಗಿದ್ದು 6 ಇದೆ, ಆಕ್ಟಾಹೈಡ್ರಲ್ ಇದೆ. ಆಕ್ಟಾಹೈಡ್ರಲ್ಗೆ ಏನಾಗುತ್ತೆ, T2G ಕಡಿಮೆ ಎನರ್ಜಿ ಇರುತ್ತೆ, EG ಜಾಸ್ತಿ ಎನರ್ಜಿ ಇರುತ್ತೆ. ಅದನ್ನು ನೀವು ಸ್ಪ್ಲಿಟ್ ಮಾಡಿ ಬರೆದಾಗ ಅದೇನಾಗುತ್ತೆ ಅಂತಂದರೆ, T2G ಎಗೇನ್ಸ್ಟ್ ದಿ ಹಂಡ್ಸ್ ರೂಲ್ ಆಗುತ್ತೆ ಬಿಕಾಸ್ ಆಫ್ ದಿ CN- ಇಸ್ ಅ ಸ್ಟ್ರಾಂಗ್ ಲಿಗ್ಯಾಂಡ್. ಹಾಗಾಗಿ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್, ದೇರ್ಫೋರ್ ದಟ್ ಈಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ನೀವು ಸ್ಪ್ಲಿಟಿಂಗ್ ಹೆಂಗಾಗತ್ತೆ ಅಂತ ತೋರಿಸ್ಲೇಬೇಕು ಟು ಗೆಟ್ ದಿ ಮಾರ್ಕ್ಸ್, ಇಲ್ಲ ಅಂದರೆ ಮಾರ್ಕ್ಸ್ ಬರಲ್ಲ. ಈ ದಿ ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ ಹೇಳ್ತಾರೆ. ಅದೇನು ಹೇಳುತ್ತೆ ಅಂದರೆ, ಓನ್ಲಿ ಅಯಾನಿಕ್ ನೇಚರ್ ಬಗ್ಗೆ ಹೇಳುತ್ತೆ, ಕೋಲೆಂಟ್ ನೇಚರ್ ಬಗ್ಗೆ ಏನು ಹೇಳಲ್ಲ. ಇಟ್ಸ್ ಇಟ್ಸ್ ಓನ್ಲಿ ದಿ ಅಯಾನಿಕ್ ಇಂಟ್ರಾಕ್ಷನ್ ವೇರ್ ದೇರ್ ಇಸ್ ದೇರ್ ಬಿಟ್ವೀನ್ ದಿ ಲಿಗ್ಯಾಂಡ್ಸ್ ಅಂಡ್ ಅ ಮೆಟಲ್. ಇಟ್ ಎವಿಡೆನ್ಸಸ್ ಶೋ ದಟ್ ಕೋಲೆಂಟ್ ಇಂಟ್ರಾಕ್ಷನ್ಸು ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆದರೆ ಇಟ್ ಗೋಯಿಂಗ್ ಟು ಗಿವ್ ಎನ್ ಎ ಪ್ಯೂರ್ಲಿ ಅಯಾನಿಕ್ ಕಾನ್ಸಂಟ್ರೇಷನ್ ಮೇಲೆ, ಅಯಾನಿಕ್ ಇಂಟ್ರಾಕ್ಷನ್ ಬಗ್ಗೆ ಮಾತ್ರ ಇದು ಹೇಳ್ತಾ ಹೋಯಿತು. ಅದೇ ಥರ KMnO4 ಬ್ರಿಲಿಯಂಟ್ಲಿ ಪಿಂಕ್ ಇನ್ ಕಲರ್ ಇದೆ, ಯಾಕೆ ಅಂತ ಇದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ಇಂಟೆನ್ಸಿಟಿ ಆಫ್ ದಿ ಕಲರ್ಸ್ ಇಸ್ ನಾಟ್ ಎಕ್ಸ್ಪ್ಲೈನ್ಡ್, ಯಾಕೆಂದರೆ ಒಂದೊಂದಕ್ಕೆ ಒಂದು ಡಾರ್ಕ್ ಕಲರ್, ವೀ ಕಲರ್, ವೈಟ್ ಇಸ್ ಕಲರ್, ವೈ ಇಟ್ ಇಸ್ ನಾಟ್ ಕಲರ್ಡ್ ಅಂತ ಹೇಳ್ತಾ ಹೋಯಿತು. ವೈ ಡಿಫ್ರೆಂಟ್ ಕಾಂಪ್ಲೆಕ್ಸಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಕಲರ್ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲಿಲ್ಲ. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಆಫ್ ದಿ ಲಿಗ್ಯಾಂಡ್ಸ್ ಇಸ್ ನಾಟ್ ಎಕ್ಸ್ಪ್ಲೈನ್ಡ್. ಯಾವ್ದಾದ್ರು 2 ಲಿಮಿಟೇಷನ್ಸ್ ಹೇಳಿದರೆ ಸಾಕಾಗುತ್ತೆ, ನಾನು 4 ಕೊಟ್ಟಿದ್ದೀನಿ ನಿಮಗೆ, ಅದನ್ನು ನೀವು ಹೇಳಬೇಕಾಗತ್ತೆ.
ಎಕ್ಸ್ಪ್ಲೈನ್ ವಿತ್ ಎಕ್ಸ್ಪ್ಲೈನ್ ವಿತ್ ಎನ್ ಎಕ್ಸಾಂಪಲ್ ಎಫೆಕ್ಟ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಆನ್ ಡಿ ಕ್ಯೂ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಡಿ ಕ್ಯೂ ವ್ಯಾಲ್ಯೂಸ್ ಅಂದರೆ ಏನು ಅಂತಂದರೆ ಅದನ್ನು 10 delta ಅಂತ ಕರಿತೀವಿ. ದಟ್ಸ್ ದ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಡಿ ಜನರೇಟೆಡ್ ಡಿ ಆರ್ಬಿಟಲ್ಸ್, ಅದು ಇ ಜಿ ಆಗಿರ್ಬೋದು, ಟಿ ಟು ಜಿ ಆಗಿರ್ಬೋದು. ಆಕ್ಟೋಹೈಡ್ರಲ್ಲಿ ಒಂಥರ ಅದು ಪ್ಲೇಸ್ ಆಗುತ್ತೆ, ಟೆಟ್ರಾಹೈಡ್ರಲ್ಲಿ ಒಂಥರ ಪ್ಲೇಸ್ ಆಗುತ್ತೆ, ಸ್ಕ್ವಯರ್ ಪ್ಲೇನಲ್ಲಿ ಒಂಥರ ಪ್ಲೇಸ್ ಆಗುತ್ತೆ. ಸೊ ಅವೆರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಏನಿದೆಯಲ್ಲ ದಟ್ ಡಿಪೆಂಡ್ಸ್ ಅಪಾನ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ದಾರೆ. ನಾನು ವೆನ್ಡಿಯಂ ಕಾಂಪ್ಲೆಕ್ಸಸ್ನ ತಗೊಳ್ತಾ ಇದ್ದೀನಿ, ವಾಟರ್ನ ತೊಗೊಂಡಿದ್ದೀನಿ, ಒಂದು ಕಡೆಗೆ +2 ತೊಗೊಂಡಿದ್ದೀನಿ, ಒಂದು ಕಡೆಗೆ +3 ತೊಗೊಂಡಿದ್ದೀನಿ. +2 ತೊಗೊಂಡಾಗ 12,600 cm ಇನ್ವರ್ಸ್ ಬರ್ತಾ ಇದೆ. ಅದೇ ಥರ ಇದು 3+ ತೊಗೊಂಡಾಗ 18,900 cm ಬರ್ತಾ ಇದೆ, ಸೆಂಟಿಮೀಟರ್ಸ್ ಇನ್ವರ್ಸ್ ಬರ್ತಾ ಇದೆ. ಸೊ ವೆನಿಡಿಯಮಲ್ಲಿ ಏನಾಗ್ತಿದೆ, +2 ಆಕ್ಸಿಡೇಷನ್ ಸ್ಟೇಟ್, ಸ್ಮಾಲೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ಸ್ ಚಿಕ್ಕಿತ್ತು ಅಂದರೆ ಸ್ಪ್ಲಿಟಿಂಗು ಕಡಿಮೆ ಆಗುತ್ತೆ. ಸ್ಪ್ಲಿಟಿಂಗ್ ಕಡಿಮೆ ಆಯಿತು ಅಂತಂದರೆ ಡೆಲ್ಟಾ ಕ್ಯೂನು ಏನಾಗುತ್ತೆ, ಡಿ ಕ್ಯೂನು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಡೆಲ್ಟಾ ಹೆಚ್ ಏನಿದೆ, ಡೆಲ್ಟಾ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ +3 ಇದ್ದಾಗ, +3 ಇದ್ದಾಗ ಏನಾಗುತ್ತೆ, ಲಾರ್ಜೆಸ್ಟ್ ಸ್ಪ್ಲಿಟಿಂಗ್ ಎನರ್ಜಿ ಬರುತ್ತೆ. ಲಾರ್ಜೆಸ್ಟ್ ಸ್ಪ್ಲಿಟಿಂಗ್ ಎನರ್ಜಿ ಆಯಿತು ಅಂತಂದರೆ ಗ್ಯಾಪ್ ಜಾಸ್ತಿ ಆಗುತ್ತೆ. ಗ್ಯಾಪ್ ಜಾಸ್ತಿ ಆದಾಗ ಡಿ ಕ್ಯೂ ವ್ಯಾಲ್ಯೂನು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಂದೇ ಕಾನ್ಸೆಪ್ಟ್ನ ಬೇರೆ ಬೇರೆ ಥರ ಕೇಳ್ತಾ ಹೋಗ್ತಾರೆ, ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಂಡು ಅದನ್ನು ಬರೀಬೇಕಾಗುತ್ತೆ. ವಾಟ್ ಆರ್ ಹೈ ಸ್ಪಿನ್ ಕಾಂಪ್ಲೆಕ್ಸಸ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಸೊ ಈ ಕಾಂಪ್ಲೆಕ್ಸಸ್ನ ನಾವು ಎರಡು ಥರ ಕನ್ಸಿಡರ್ ಮಾಡ್ತೀವಿ, ಹೈ ಸ್ಪಿನ್ ಅಂತ ಕರಿತೀವಿ, ಇಲ್ಲಾಂದರೆ ಲೋ ಸ್ಪಿನ್ ಅಂತ ಕರಿತೀವಿ. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ಅಂತಲೂ ಇದನ್ನು ಕರೀತಾರೆ ಅವರು. ಸೊ ದ ಕಾಂಪ್ಲೆಕ್ಸಸ್ ವಿಚ್ ಇನ್ ವಿಚ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದ ಫ್ರೀ ಅಯಾನ್ ಆ್ಯಂಡ್ ದ ಕಾಂಪ್ಲೆಕ್ಸ್ ಇಸ್ ಸೇಮ್, ಸಚ್ ಕಾಂಪ್ಲೆಕ್ಸಸ್ ಆರ್ ಕಾಲ್ಡ್ ಆಸ್ ಐ ಸ್ಪಿನ್ ಕಾಂಪ್ಲೆಕ್ಸಸ್. ಯಾವುದನ್ನು ನಾವು ಐ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ ಅಂತಂದರೆ, ನೀವೇನು ಕನ್ಸಿಡರ್ ದಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಫ್ ದಿ ಫ್ರೀ ಅಯಾನ್ ಆ್ಯಂಡ್ ದೇ ಕಾಂಪ್ಲೆಕ್ಸ್ ಎರಡೂ ಸೇಮ್ ಇದ್ದಾಗ ಅವಾಗ ನಾವೇನಂತ ಕರಿತೀವಿ, ಐ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಇದನ್ನು ಡೆಲ್ಟಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಕ್ರಿಸ್ಟಲ್ ಫೀಲ್ ಸ್ಪ್ಲಿಟಿಂಗ್ ಎನರ್ಜಿ ಇಸ್ ಸ್ಮಾಲ್, ದ ಎಲೆಕ್ಟ್ರಾನ್ಸ್ ವಿಲ್ ಇನ್ ವಿಲ್ ಫೀಲ್ ಇನ್ ವಿಚ್ ಆಲ್ ದ ಟಿ ಟು ಜಿ ಆ್ಯಂಡ್ ಇ ಜಿ ಆರ್ಬಿಟಲ್ಸ್ ಆ ಸಿಂಗ್ಲಿ ಆಕ್ಯುಪೈಡ್ ಬಿಫೋರ್ ಎನಿ ಪೇರಿಂಗ್ ಅಕರ್ಸ್. ಇಟ್ ಇಸ್ ಕ್ಲಾಸಿಫೈಡ್ ಆಸ್ ಐ ಸ್ಪಿನ್ ಬಿಕಾಸ್ ದೇರ್ ಇಸ್ ನೋ ದೇರ್ ಈಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಐ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತಂದರೆ ಏನು ಅಂದರೆ -1 ಇರುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು, ಅಂಥದಕ್ಕೆ ನಾವು ಇನ್ನರ್ ಕಾಂಪ್ಲೆಕ್ಸಸ್ ಅಥವಾ ಐ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ನನಗೆ ಇ ಜಿ ಟಿ ಟು ಜಿನ ಫಿಲ್ ಮಾಡಬೇಕಾದ್ರೆ ಫಸ್ಟು ನಾನು ಏನು ಮಾಡಬೇಕಾಗುತ್ತೆ, ಸಿಂಗಲ್ಲಾಗಿ ಫಿಲ್ ಮಾಡಬೇಕಾಗತ್ತೆ. ಸೊ ಸಿಂಗಲ್ಲಾಗಿ ಫಿಲ್ ಮಾಡಿ ಆಮೇಲೆ ಉಳಿದ್ರೆ ಎಲೆಕ್ಟ್ರಾನ್ಸ್ ಉಳಿದ್ರೆ ನಾನು ಆಮೇಲೆ ಡಬಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲ ಸಿಂಗಲ್ ಎಲೆಕ್ಟ್ರಾನ್ಸು ಜಾಸ್ತಿ ಇರ್ತವೆ. ಸಿಂಗಲ್ ಎಲೆಕ್ಟ್ರಾನ್ಸು ಜಾಸ್ತಿ ಇದ್ದಾಗ ಆ ಮೈಗ್ರೇಷನ್ ಆಗುವಂಥದ್ದು ಟ್ರಾನ್ಸಿಸ್ಟ್ ಆಗುವಂಥದ್ದು ಟ್ರಾನ್ಸಿಷನ್ ಆಗುವಂಥದ್ದು ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಜಾಸ್ತಿ ಆಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಎಕ್ಸೈಟೇಷನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಥ ಕಾಂಪ್ಲೆಕ್ಸಸ್ಗೆ ನಾವೇನಂತ ಕರಿತೀವಿ, ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಎಕ್ಸಾಂಪಲ್ CO Fe6 3- ಇಸ್ ಎ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತಲೂ ನಾವು ಕನ್ಸಿಡರ್ ಮಾಡ್ಕೋಬೋದು. ಅದೇ ಥರ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್ ಆರ್ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಎಕ್ಸ್ಪೇರ್ ಅಂತ ಕರೀತಾರೆ. ಹೈ ಸ್ಪಿನ್ ಆಗಬೇಕು ಅಂತಂದರೆ ನಿಮಗೇನಾಗಿರಬೇಕು, ಅನ್ಪೇಡ್ ಎಲೆಕ್ಟ್ರಾನ್ಸು ಜಾಸ್ತಿ ಇರಬೇಕು. ಸೊ ನಿಮಗೆ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸಲ್ಲಿ ಐ ಸ್ಪಿನ್ ಕಾಂಪ್ಲೆಕ್ಸಸ್ ಏನಿದೆ, ಡ್ಯೂ ಟು ದೇರ್ ಸ್ಮಾಲ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ದೇರ್ CFSE ಸ್ಮಾಲ್ ದ್ಯಾನ್ ಪೇರಿಂಗ್ ಎನರ್ಜಿ. ಸೊ ದ ಎಲೆಕ್ಟ್ರಾನ್ಸ್ ಇನ್ಸ್ಟೆಡ್ ಆಫ್ ಪೇರಿಂಗ್ ಇನ್ ಎ ಲೋಯರ್ ಎನರ್ಜಿ ಇ ಲೆವೆಲ್ ದೇ ಗೋ ಟು ಹೈಯರ್ ಎಕ್ಸೈಟೆಡ್ ಸ್ಟೇಟ್ ಇ ಜಿ ಟಿ ಟು ಜಿ ದ ಲೆವೆಲ್ ಲೀಡ್ ಟು ದಿ ಹೈ ಸ್ಪಿನ್ ಕಾಂಪ್ಲೆಕ್ಸಸ್. ಯಾವುದನ್ನು ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ ಅಂದರೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತಾವಲ್ಲ ಅಂಥ ಕಾಂಪ್ಲೆಕ್ಸಸ್ಗೆ ನಾವು ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಸೊ ಅದನ್ನು ನೀವು ಜನರಲ್ಲಾಗಿ ಕೇಳಿದಾಗ ಅದೇ ರೀತಿಯಾಗಿ ಬರೀಬೇಕಾಗತ್ತೆ. ಮೆನ್ಷನ್ ದಿ ಸೈಲೆಂಟ್ ಫೀಚರ್ಸ್ ಆಫ್ CFT ಅಂತ ಕೇಳ್ತಾರೆ. ಇದು 4 ಮಾರ್ಕ್ಗಾದ್ರೂ ಕೇಳ್ಬೋದು, 2 ಮಾರ್ಕ್ಗಾದ್ರೂ ಕೇಳ್ಬೋದು. ಸೊ ನನಗೆ ಕೋವಲೆಂಟ್ ಕೋಆರ್ಡಿನೇಷನ್ ಕಾಂಪೌಂಡ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇರುವಂಥ ಮೇಜರ್ ಆಗಿರೋ ಥೀರಿ ಯಾವುದು ಅಂದರೆ CFT ಅಂತ ಕರಿತೀವಿ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಥೀರಿ ಅಂತ ಕರಿತೀವಿ. ಇದು ಏನು ಹೇಳುತ್ತೆ ಅಂದರೆ, ದ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಮೆಟಲ್ ಅಯಾನ್ ದ ಲಿಗ್ಯಾಂಡ್ಸ್ ಆರ್ ಪ್ಯೂರ್ಲಿ ಅಯಾನಿಕ್ ಇನ್ ನೇಚರ್, ದೇರ್ ಎಲೆಕ್ಟ್ರೋಸ್ಟಾಟಿಕ್ ಇನ್ ನೇಚರ್ ಅಂತ ಹೇಳುತ್ತೆ. ಅಯಾನಿಕ್ ಲಿಗ್ಯಾಂಡ್ಸ್ ಆರ್ ಪಾಯಿಂಟ್ ಚಾರ್ಜಸ್ ಆ್ಯಂಡ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆರ್ ಡೈಪೋಲ್ಸ್ ಅಂತ ಹೇಳ್ತವೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ, ಅಯಾನಿಕ್ ಲಿಗ್ಯಾಂಡ್ಸ್ ಏನೇನು ಇರ್ತವೆ ಅದನ್ನು ಪಾಯಿಂಟ್ ಚಾರ್ಜ್ ಅಂತ ಕರಿತಾರೆ. ಲಿಗ್ಯಾಂಡ್ಸು ನ್ಯೂಟ್ರಲ್ ಆಗಿರ್ಬೋದು, ಇಲ್ಲ ಅಂತಂದರೆ ಅಯಾನಿಕ್ ಆಗಿರ್ಬೋದು. ಅಯಾನಿಕ್ ಆದರೆ ಅದರ ಪಾಯಿಂಟ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತಾರೆ. ನ್ಯೂಟ್ರಲ್ ಆಯಿತು ಅಂದರೆ ಪಾಯಿಂಟ್ ಡೈಪೋಲ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇತ್ತ ಲಿಗ್ಯಾಂಡ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಅಯಾನ್ ಇಂಟ್ರಾಕ್ಷನ್, ಇತ್ತ ಲಿಗ್ಯಾಂಡ್ ಇಸ್ ನ್ಯೂಟ್ರಲ್ ಡೈಪೋಲ್ ಅಯಾನ್ ಇಂಟ್ರಾಕ್ಷನ್ಸ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ತಾರೆ. ಇನ್ ಎ ಫ್ರೀ ಆಟಮ್ ಆಲ್ ದಿ ಡಿ ಆರ್ಬಿಟಲ್ಸ್ ಆರ್ ಡೀನ್ ಜನರೇಟ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. ಡಿ ಆರ್ಬಿಟಲ್ ಅದು ಏನಿದೆಯಲ್ಲ, DX
ಡಿ ಎಕ್ಸ್ ಸ್ಕ್ವ ಡಿ ವೈ ಸ್ಕ್ವೈರ್ಡ್ ಡಿ ಝಡ್ ಸ್ಕ್ವೈರ್ಡ್ ಡಿ ಎಕ್ಸ್ ವೈ ಝಡ್ ಸ್ಕ್ವೈರ್ ಅವೆಲ್ಲ ಐದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ಐದು ಆರ್ಬಿಟಲ್ಸ್ ಏನಿದೆಯಲ್ಲ, ಆರ್ಬಿಟಲ್ಸ್ ಎನರ್ಜಿ ಸೇಮ್ ಇರುತ್ತೆ. ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ದಿ ಸ್ಟ್ರಾಂಗ್ ಲಿಗ್ಯಾಂಡ್ ಅದರದ್ದು ಓರಿಯೆಂಟೇಷನ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಇಂಟ್ರಾಕ್ಷನ್ ಬಿಟ್ವೀನ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್ಸ್ ಆರ್ ಟೂ ಟೈಪ್ಸ್, ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದಿ ಪಾಸಿಟಿವ್ ಮೆಟಲ್ ಅಯಾನ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ಆರ್ ನೆಗೆಟಿವ್ ಎಂಡ್ ಆಫ್ ದಿ ಪೋಲಾರ್ ನ್ಯೂಟ್ರಲ್ ಲಿಗ್ಯಾಂಡ್ ಇರ್ಬೋದು. ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಲಿಗ್ಯಾಂಡ್ ದ ಡಿ ಎಲೆಕ್ಟ್ರಾನ್ಸ್ ಆಫ್ ದಿ ಮೆಟಲ್ ಆಟಮ್ ಆರ್ ಅನ್ ಅಯಾನ್. ಸೊ ಎರಡು ಥರ ಇಂಟ್ರಾಕ್ಷನ್ಸ್ ಆಗುತ್ತೆ. ಮೊದಲನೇ ಇಂಟ್ರಾಕ್ಷನಲ್ಲಿ ಏನಾಗುತ್ತೆ ಅಂತಂದರೆ ಸೆಂಟ್ರಲ್ ಮೆಟಲ್ ಆಟಮು ಲಿಗ್ಯಾಂಡ್ಸ್ ಎರಡು ಪಾಸಿಟಿವ್ ಇತ್ತು ಅಂತಂದರೆ ಪಾಸಿಟಿವ್ ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಎಂಡ್ ಇತ್ತು ಅಂದರೆ ಪೋಲಾರ್ ನೆಗೆಟಿವ್ ನ್ಯೂಟ್ರಲ್ ಲಿಗ್ಯಾಂಡ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ. ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ದಿ ಲಿಗ್ಯಾಂಡ್ ದ ಡಿ ಎಲೆಕ್ಟ್ರಾನ್ಸ್ ಆಫ್ ದಿ ಮೆಟಲ್ ಆಟಮ್ ಆರ್ ಅನ್ ಅಯಾನ್ ಅದು ರಿಪಲ್ಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ ಎ ಕಾಂಪ್ಲೆಕ್ಸ್ ದ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ಸರೌಂಡೆಡ್ ಬೈ ದಿ ಲಿಗ್ಯಾಂಡ್ ಇನ್ ಸಚ್ ಎ ವೇ ದಟ್ ದ ರಿಪಲ್ಷನ್ ಬಿಟ್ವೀನ್ ದೀಸ್ ಪಾಯಿಂಟ್ಸ್ ಚಾರ್ಜಸ್ ಆರ್ ಮಿನಿಮಮ್ ಅಂತ ಮಿನಿಮಮ್ ಆಗಿರೋ ಆಗೋ ರೀತಿಯಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಚಾರ್ಜಸ್ ಇರುತ್ತೆ ಅಂತ ಹೇಳ್ತಾರೆ. ಈ ಅದರ ನಾಲ್ಕು ಬರೆದ್ರೆ ಸಾಕು, ನಾನು ನಾಲ್ಕಿನ್ನ ಜಾಸ್ತಿ ಕೊಟ್ಟಿದ್ದೀನಿ. ಇನ್ ಎ ಫ್ರೀ ಟ್ರಾನ್ಸಿಷನ್ ಮೆಟಲ್ ದ ಆಲ್ ಆಫ್ ದೆಮ್ ಆರ್ ಡಿಜನರೇಟೆಡ್, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. ಟಿ ಟು ಜಿ ಇರ್ಬೋದು, ಇ ಜಿ ಇರ್ಬೋದು, ನಾವು ಈ ರೀತಿ ಕರಿತೀವಿ. ಟಿ ಟು ಜಿಗೆ ಏನಾಗಿರುತ್ತೆ ಅಂದರೆ ಡಿ ಎಕ್ಸ್ ವೈ ವೈ ಝೆಡ್ ಆ್ಯಂಡ್ ಡಿ ಝೆಡ್ ಎಕ್ಸ್ ಅಂತ ಕರಿತೀವಿ. ದೇ ಆರ್ ಓರಿಯೆಂಟ್ ಬಿಟ್ವೀನ್ ದಿ ಎಕ್ಸ್ ಆ್ಯಂಡ್ ವೈ ಆರ್ಬಿಟಲ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಟಿ ಟು ಜಿ ಅಂತ ಕರಿತೀವಿ. ಅದೇ ಥರ ಇ ಜಿ ಅಂದರೆ ಎರಡು ಇರುತ್ತೆ, ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸ್ಗೆ ಇ ಜಿ ಮೇಲೆ ಹೋಗ್ಬೋದು, ಇದು ಕೆಳಗಡೆ ಬರ್ಬೋದು, ಅಥವಾ ಇದು ಮೇಲ್ಗಡೆ ಹೋಗ್ಬೋದು, ಅದು ಕಡಿಮೆ ಆಗುತ್ತೆ. ಸೊ ಹೆಂಗೆ ಸ್ಪ್ಲಿಟ್ ಮಾಡಿದ್ದೀವಿ ಅಂದರೆ ಇ ಜಿ ಟು ಟು ಜಿ ಅಂತ ಕನ್ಸಿಡರ್ ಮಾಡಿದ್ವಿ. ಇ ಜಿನಲ್ಲಿ ಎರಡು ಇದೆ, ಟು ಟು ಜಿನಲ್ಲಿ ಮೂರಿದೆ. ಇ ಜಿ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್, ವೆರಸ್ ಇನ್ನು ಟಿ ಟು ಜಿ ಏನಿದೆಯಲ್ಲ ಅಲಾಂಗ್ ದಿ ನಿಮಗೆ ಎಕ್ಸ್ ಆಕ್ಸಸ್ ವೈ ಆಕ್ಸಸ್ಸು ಬರ್ತಾ ಹೋಗುತ್ತೆ. ಎಕ್ಸ್ಪ್ಲೈನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದೀಸ್ ಟೂ ಕಾಂಪ್ಲೆಕ್ಸಸ್ ಅಂತ ಹೇಳಿದ್ದಾರೆ. ಸೊ ನಾನು ಮುಂಚೆ ಹೇಳಿದಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಅದರದ್ದು ಬೇಸ್ಡ್ ಆನ್ ನಂಬರ್ ಆಫ್ ಎಲೆಕ್ಟ್ರಾನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಬೇಸ್ಡ್ ಆನ್ ದಿ ಅನ್ ಪೇರ್ಡ್ ಎಲೆಕ್ಟ್ರಾನ್ ವಿ ಆರ್ ಗೋಯಿಂಗ್ ಟು ಸೇ ವೆದರ್ ಇಟ್ಸ್ ಎ ಡಯಾಮ್ಯಾಗ್ನೆಟಿಕ್ ಆರ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂದರೆ ಅದು ಡಯಾಮ್ಯಾಗ್ನೆಟಿಕ್ ಅಥವಾ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳಬೇಕು. ಡಯಾಮ್ಯಾಗ್ನೆಟಿಕ್ ಅಂದರೆ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್, ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆಫ್ಟರ್ ದಿ ಫಾರ್ಮೇಷನ್ ಆಫ್ ದಿ ಕಾಂಪ್ಲೆಕ್ಸ್ ಬರೀ ನಂಗೆ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ತೊಗೊಳಕ್ಕೆ ಬರಲ್ಲ, ಡಿಪೆಂಡ್ಸ್ ಅಪಾನ್ ದಿ ಲಿಗ್ಯಾಂಡ್. ಅದು ಸ್ಟ್ರಾಂಗ್ ಲಿಗ್ಯಾಂಡ್ ಇದೆಯಾ, ವೀಕ್ ಲಿಗ್ಯಾಂಡ್ ಇದೆಯಾ, ಆ ಬೇಸಿಸ್ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ ಅದನ್ನು ಸ್ಪ್ಲಿಟ್ ಮಾಡ್ತಾ ಹೋಗ್ತೀನಿ. ಈಗ ನೀವು ಎರಡು ಕೇಸ್ ಇದೆ, ಸಿ ಒ ಎಫ್ ಇ ಸಿಕ್ಸ್ ತ್ರೀ ಮೈನಸ್ ಇದೆ, ಸಿ ಒ ಎನ್ ಎಸ್ ತ್ರೀ ಸಿಕ್ಸ್ ಟೈಮ್ಸ್ ತ್ರೀ ಪ್ಲಸ್ ಇದೆ. ಸೊ ಎರಡದ್ದು ನೋಡ್ತಾ ಹೋಗೋಣ ಹೇಗಾಗುತ್ತೆ ಅಂತ. ನಿಮಗೆ ಫ್ಲೋರಿನ್ ಏನಿದೆಯಲ್ಲ, ದಟ್ಸ್ ಎ ವೀಕ್ ಲಿಗ್ಯಾಂಡ್ ಇದೆ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಇಸ್ ಲೆಸ್ ದ್ಯಾನ್ ದಿ ಪೇರಿಂಗ್ ಎನರ್ಜಿ, ಎಸ್ ದ ಎಲೆಕ್ಟ್ರಾನ್ ಪೇರ್ ಡಸ್ ನಾಟ್ ಅಕ್ಕರ್ ಇನ್ಸ್ಟೆಂಟ್, ದ ಎಲೆಕ್ಟ್ರಾನ್ಸ್ ಎಂಟರ್ ದಿ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗ್ಬಿಡುತ್ತೆ. ದೇರ್ ಆರ್ ಫೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದಿ ಕಾಂಪ್ಲೆಕ್ಸ್, ದೇರ್ ಫೋರ್ ಇಟ್ಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಅಂಡ್ ಮ್ಯಾಗ್ನೆಟಿಕ್ ಮೂಮೆಂಟಮ್ ಮ್ಯೂ ಇಸ್ ಇಕ್ವಲ್ ಟು ರೂಟ್ ಆಫ್ ಎನ್ ಇಂಟು ಎನ್ ಮೈನಸ್ ಟು, ಆ ಫಾರ್ಮ್ಲ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ. ಈಗ ಮ್ಯೂ ಇಸ್ ಇಕ್ವಲ್ ಟು 1.0 ಬಿ ಎಮ್ ಆಯಿತು, ಬೋರ್ ಮ್ಯಾಗ್ನೆಟ್ರಾನ್ ಅಂತ ಹೇಳ್ತೀವಿ. ದಟ್ಸ್ ಎ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಆಗ್ತದೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನಾನು ಐ ಆಮ್ ಕನ್ಸಿಡರಿಂಗ್ ಓನ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಬಿಟಲ್ಸ್ನ ಹೆಂಗೆ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದರೆ ವಿತ್ ಹೈ ಎನರ್ಜಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲಾದರೂ ಸಿಂಗಲ್ ಎಲೆಕ್ಟ್ರಾನ್ಸ್ ಇರುತ್ತೆ, ಹಾಗಾಗಿ ಇದನ್ನು ಪ್ಯಾರಾಮ್ಯಾಗ್ನೆಟ್ ಕರಿತೀನಿ. ಆ ಥರ ಸಿ ಒ ಎನ್ ಎಸ್ ತ್ರೀ ಸಿಕ್ಸ್ ತ್ರೀ ಟೈಪ್ ತ್ರೀ ಪ್ಲಸ್ನ ತೊಗೊಳ್ತೀವಿ ಅಂತ ಇಟ್ಕೊಳ್ಳೋಣ. ಅಲ್ಲೂ ಏನಾಗುತ್ತೆ ಅಂದರೆ ಪೇರಿಂಗ್ ಹೇಗಾಗುತ್ತೆ ಅಂತ ನೋಡ್ಕೋಬೇಕು. ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಪೇರಿಂಗ್ ಹೆಂಗಾಗುತ್ತೆ ಅಂದರೆ ಫಾರ್ಮೇಷನ್ ಆಫ್ ದಿ ಕಾಂಪ್ಲೆಕ್ಸ್ ಏನಾಗುತ್ತೆ, ಅಮೋನಿಯಾ ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್ ಲಾಂಗ್, ಅದೇನು ಮಾಡುತ್ತೆ ಹೇಗನಿಸ್ ದಿ ಹಣಸೂರು ಪೇರಪ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಅದು ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಮ್ಯೂ ಇಸ್ ಇಕ್ವಲ್ ಟು ರೂಟ್ ಆಫ್ ರೂಟ್ ಆಫ್ ಎನ್ ಇಂಟು ಎನ್ ಪ್ಲಸ್ ಟು, ವೇರ್ ಎನ್ ಇಸ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇದೆಲ್ಲನೂ ಟೂ ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಫೋರ್ ಮಾರ್ಕ್ಸ್ ಕ್ವಶನ್ ಬಂದರೆ ಎಕ್ಸ್ಪ್ಲೇನ್ ದಿ ಸ್ಪ್ಲಿಟಿಂಗ್ ಆಫ್ ಡಿ ಆರ್ಬಿಟಲ್ ಇನ್ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ನೀಟಾಗಿ ಇಟ್ಕೊಂಡು ಟೆಟ್ರಾಹೈಡ್ರಲ್ ಇರ್ಬೋದು, ಆಕ್ಟಾಹೈಡ್ರಲ್ ಇರ್ಬೋದು, ಸ್ಕ್ವೇರ್ ಪ್ಲೇನರ್ ಆಗಿರ್ಬೋದು, ಮೂರು ಕೊಟ್ಟಿದ್ದಾರೆ. ಯಾವ್ದಾದ್ರು ಒಂದು ಡೆಫಿನೆಟಾಗಿ ನಿಮ್ಮ ಸಿಲೆಬಸ್ಗೆ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ ನೀವು ನೋಡ್ಕೋಬೇಕಾಗತ್ತೆ ಹೇಗಾಗತ್ತೆ ಅಂತ. ಎಗೇನ್ ಫೋರ್ ಮಾರ್ಕ್ಸ್ ಕ್ವಶನ್ ಆಯಿತು ಅಂದರೆ ನೀವು ಡೀಟೇಲ್ ಆಗಿ ಬರೀಬೇಕಾಗತ್ತೆ. ಸೊ ಯಾವ ಥರ ಡಿ ಜನರೇಟ್ ಡಿ ಆರ್ಬಿಟಲ್ಸ್ ಇದೆ, ಅವು ಯಾವ ಥರ ಸ್ಪ್ಲಿಟ್ ಆಗುತ್ತೆ, ಯಾವ ಬೇಸಿಸ್ ಮೇಲೆ ಸ್ಪ್ಲಿಟ್ ಆಗುತ್ತೆ, ಇ ಜಿ ಅಂದ್ರೆ ಏನು, ಟಿ ಟು ಜಿ ಅಂದರೆ ಏನು, ಅದನ್ನು ನೀವು ಅಲ್ಲಿ ಬರೀಬೇಕಾಗತ್ತೆ. ಡಯಾಗ್ರಾಮ್ ಬರೆದು ನೀವು ಮೆನ್ಷನ್ ಮಾಡಬೇಕಾಗತ್ತೆ ಇ ಜಿ ಹೇಗಿರುತ್ತೆ, ಟಿ ಟು ಜಿ ಹೇಗಿರುತ್ತೆ ಅಂತ. ಮತ್ತು ಅವೆರಡರ ಮಧ್ಯೆ ಇರುವಂಥ ಎನರ್ಜಿ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಡಿ ಕ್ಯೂ ಅಂತ ಕರಿತೀವಿ. ಆ ಎನರ್ಜಿ ಡಿಫ್ರೆನ್ಸ್ ಎಫ್ ಟಿ ಎಸ್ ಅಂತ ಕರಿತೀವಿ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಥಿಯರಿ ಅಂತ, ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರಿತೀವಿ. ಅದು ಏನಾಗಿದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಸೊ ಈಗ ನೀವು ಟೆಟ್ರಾಹೆಡ್ರಲ್ನ ತೊಗೊಂಡ್ರೆ,
ಕಾಂಪ್ಲೆಕ್ಸಸ್ ಹೇಗಿರುತ್ತೆ ಅಂತಂದರೆ, ಫಸ್ಟು ಲೋ ಎನರ್ಜಿ ಇರುತ್ತೆ, ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತೇವೆ, ದೇಲ್ ಗೋ ಟು ಎಕ್ಸೈಟೆಡ್ ಸ್ಟೇಟ್. ಎಕ್ಸೈಟೆಡ್ ಸ್ಟೇಟ್ಗೆ ಹೋದಾಗ ಆಲ್ ಫೈವ್ ಆರ್ಬಿಟಲ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. ಬಟ್ ವೆನ್ ದೇ ಸ್ಪ್ಲಿಟ್, ಇ ಜಿ ಮತ್ತು ಟಿ ಟು ಜಿ ಆಗಿ ಕನ್ವರ್ಟ್ ಆಗುತ್ತೆ. ಇ ಜಿ ಅಂತಂದರೆ ಎರಡು ಇರುತ್ತೆ, ಟಿ ಟು ಜಿ ಅಂದರೆ ಎರಡು ಇರುತ್ತೆ. ಅವೆರಡರ ಮಧ್ಯೆ ಎನರ್ಜಿ ಡಿಫ್ರೆನ್ಸ್ ಡೆಲ್ಟಾ ಡಿ ಕ್ಯೂ ಎಷ್ಟಿದೆ ಅಂತಂದರೆ 9.4/9 ಡೂ ಇದೆ. ಆ ರೀತಿಯಾಗಿ ನೀವು ಅಲ್ಲೇ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅದೇ ಥರ ಆಕ್ಟಾಹೈಡ್ರಲ್ಗೂ ಬಿಗ್ನಿಂಗ್ ಎಲ್ಲ ಸೇಮ್ ಇರುತ್ತೆ, ಎಲ್ಲ ಆ ಕಾನ್ಸೆಪ್ಟ್ಗಳನ್ನೆಲ್ಲ ಅದೇ ಹೋಗ್ತೀರ. ಬಟ್ ಸ್ಪ್ರಿಟಿಂಗ್ ಮಾತ್ರ ಇ ಜಿ ಮೇಲ್ಗಡೆ ಬರುತ್ತೆ, ಟಿ ಟು ಜಿ ಕೆಳಗಡೆ ಬರುತ್ತೆ. ಇದು ನಿಮ್ಗೆ ಏನು ಅಂತಂದರೆ ಕಾನ್ಸೆಪ್ಟ್ ಗಟ್ ಮಾಡ್ಕೊಂಡು ಬರೆಯೋದಲ್ಲ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೇಗಾಗುತ್ತೆ, ಯಾಕಾಗುತ್ತೆ. ಫ್ರೀ ಸ್ಟೇಟಲ್ಲಿದೆ, ಎಲ್ಲ 5 ಎಲೆಕ್ಟ್ರಾನ್ಸು ಇರುತ್ತೆ, ಅದಕ್ಕೆ ಎಕ್ಸೈಟೆಡ್ ಎನರ್ಜಿ ಕೊಡ್ತೀವಿ, ಎನರ್ಜಿ ಸಪ್ಲೈ ಮಾಡ್ತೀವಿ, ಎನರ್ಜಿ ಸಪ್ಲೈ ಮಾಡಿದ ತಕ್ಷಣ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗ್ತೀವಿ. ಎಕ್ಸೈಟೆಡ್ ಸ್ಟೇಟ್ಗೆ ಹೋದಾಗ ಮತ್ತೆ ಅದು ಎರಡಾಗಿ ಸ್ಪ್ಲಿಟ್ ಆಗುತ್ತೆ. ಅಗೇನ್ ದಟ್ ಡಿಪೆಂಡ್ಸ್ ಅಪಾನ್ ದಿ ಎನರ್ಜಿ. ಆಕ್ಟಾಹೈಡ್ರಲ್ ಸ್ಪ್ಲಿಟಿಂಗ್ ಬೇರೆ ಇದೆ, ಸ್ಕ್ವೇರ್ ಪ್ಲೇನರ್ ಸ್ಪ್ಲಿಟಿಂಗ್ ಬೇರೆ ಇದೆ, ಅದೇ ಥರ ಟೆಟ್ರಾಹೈಡ್ರಲ್ಸ್ ಸ್ಪ್ಲಿಟಿಂಗು ಬೇರೆ ಇದೆ. ಆ ಸ್ಪ್ಲಿಟಿಂಗ್ ಬರೀಬೇಕು, ಆ ಸ್ಪ್ಲಿಟಿಂಗ್ ಎನರ್ಜಿ ಎಷ್ಟಿದೆ, 0.6 DQ ಬರುತ್ತಿಲ್ಲಿ, ಅದೇನಾಗುತ್ತೆ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದು 4 ಮಾರ್ಕ್ ಕ್ವಶನ್ನು ಡೆಫ್ ಗ್ಯಾದರ್ ಒಂದು ಬಂದೇ ಬರುತ್ತೆ. ಆಲ್ ದ ಬೆಸ್ಟ್, ಗುಡ್ ಲಕ್.